ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾವೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಅಂತೀವಿ, ಬಟ್ ಈ ಸಿನಿಮಾಗೆ ಇಂಡಿಯಾದವರೆಲ್ಲರೂ ಸೇರಿ ಪ್ಯಾನ್ ಮಾಡ್ಕೋಬೇಕು ಕನ್ನಡದ ಕಡೆಗೆ. ಆ ಥರದ ಒಳ್ಳೆಯ ಸಿನಿಮಾ ಬಹಳ ಚೆನ್ನಾಗಾಗಿದೆ, ಭಾಳ ಖುಷಿಯಾಗುತ್ತೆ. ಕೆಲವು ಸಿನಿಮಾಗಳು ಬಿಟ್ಟ ಮೇಲೆ ಚೆನ್ನಾಗಿರುತ್ತೆ, ಸಿನಿಮಾ ಮುಗಿದ ಮೇಲೆ ಹೊರಗೆ ಬಂದಮೇಲೆ ಚೆನ್ನಾಗಿರುತ್ತೆ. ಈ ಸಿನಿಮಾ ಆ್ಯಕ್ಚುಲಿ ನೋಡ್ತಾ ಇರಬೇಕಾದ್ರಲ್ಲೇ ಚೆನ್ನಾಗಿದೆ, ಭಾಳ ಖುಷಿಯಾಗುತ್ತೆ. ಇವನು ಯಾವಾಗಲೂ ನಾನು ಜಿ ಟಿ ವಿಗೆ ಕೆಲಸ ಮಾಡಬೇಕಾದ್ರೆ ಆ್ಯಂಕರ್ ಆಗಿ ಅಥವಾ ಆರ್ಟ್ ಡೈರೆಕ್ಟರ್ ಆಗಿ ಒಬ್ಬ ಐ ಥಿಂಕ್ 10 ವರ್ಷದ ಹಿಂದಿಂದ ಅಲ್ಲಿ ಪ್ರೋಮೋಗಳನ್ನು ಶೂಟ್ ಮಾಡ್ತಾ ಇನ್ನೊಂದನ್ನು ಶೂಟ್ ಮಾಡ್ತಾ ಬೆಳೆದ ಹುಡುಗ ನಮ್ಮ ರಾಘು ಯಾವಾಗಲೂ ಹೇಳ್ತಿದ್ದ ಇವನ ಬಗ್ಗೆ, ಇವನು ಒಂದು ದಿನ ಏನಾದ್ರು ಒಂದು ಮಾಡ್ತಾನೆ ಅರುಣ್ ಸಾರ್ ಇವನು ಅಂತ. ಬಟ್ ಇವನಲ್ಲಿ ಅದನ್ನು ಮಾಡಿದ್ದ ಸಿಂಪಲ್ ಆಗೊಂದು ಸಿಂಗಿಂಗ್ ಶೋ. ಬಟ್ ಇವತ್ತು ಈ ಸಿನಿಮಾ ಮಾಡಿದ್ದು ನೋಡಿದಾಗ ಭಾಳ ಖುಷಿಯಾಗುತ್ತೆ. ಒಂದು ಇಡೀ ಸಿನಿಮಾ ನಿಮ್ಮನ್ನು ನಾವು ಕೂಡ ಹಾಸ್ಟೆಲ್ ಒಳಗೆ ಇದ್ದ ಹಾಗೆ ಎಂಜಾಯ್ ಮಾಡ್ತೀವಿ. ಜೊತೆಗೆ ಪ್ರತಿಯೊಬ್ಬರ ಕೆಲಸ ಅಲ್ಲಿ ಕ್ಯಾಮ್ರಾದಿಂದ ಹಿಡಿದು ಪ್ರತಿಯೊಬ್ಬರು ಅಲ್ಲಿ ಹಿಂದ್ಗಡೆ ಶಾಡೋದಲ್ಲಿ ಇದ್ದವರು ಕೂಡ ಪೂರ್ಣವಾಗಿ ತಮ್ಮನ್ನು ತಾವು ಒಪ್ಪಿಸ್ಕೊಂಡು ಮಾಡಿರುವಂಥ ಕೆಲಸ ಇದೆಯಲ್ಲ, ಅದು ಬಹಳ ಮುಖ್ಯ ಒಂದು ಸಿನಿಮಾಗೆ. ಈ ಸಿನಿಮಾದಲ್ಲಿ ಒಂದು ಎನರ್ಜಿ ಇದೆ, ಆಮೇಲೆ ಒಂದು ಪಾಸಿಟಿವ್ ಎನರ್ಜಿ ಇದೆ. ಜೊತೆಗೆ ಒಂದು ಸಿನಿಮಾ ಹೀಗೂ ಆಗಬಹುದು ಅನ್ನೋದಕ್ಕೆ ಯಾವುದೇ ಸಿದ್ಧವಾದ ವ್ಯಾಕರಣಗಳು ಬೇಕಾಗಿರಲ್ಲ ಸಿನಿಮಾಗೆ. ಕೆಲವು ಸರಿ ನಾವು ವ್ಯಾಕರಣವನ್ನು ತಲೆಯಲ್ಲೆಲ್ಲ ಇಟ್ಕೊಂಡೊಂದು ಸಿನಿಮಾ ಮಾಡೋಕೆ ಹೋಗ್ತೀವಿ. ಬಟ್ ಕೆಲವು ಸರಿ ಮ್ಯೂಸಿಕಲ್ ಹೇಳ್ತಾರೆ, ಶಾಸ್ತ್ರವನ್ನು ಕಲಿತು ಶಾಸ್ತ್ರವನ್ನು ಮುರಿ ಅಂತ. ಅದೇ ಥರ ನಿಜವಾಗ್ಲು ಭಾಳ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯ ಸಿನಿಮಾ. ನಾನಂತೂ ಎಂಜಾಯ್ ಮಾಡಿದ್ದೀನಿ, ನನ್ನ ಮಗಳು ಎಂಜಾಯ್ ಮಾಡಿದ್ದಾಳೆ. ಈಗ ನನ್ನ ಮಗಳು ನಾನು ಅಪ್ಪ ಹೇಳಿದ್ದೇನೆ ಎಡಿಟೋ ಮಾಡ್ತೀನಿ, ಯಾಕಂದರೆ ನನ್ನ ಅಪ್ಪ ತುಂಬ ಚೆನ್ನಾಗಿ ಅನಿಸಿದ್ದನ್ನು ಪದಗಳಿಗೆ ಹಾಕ್ತಾರೆ. ಇಟ್ ವಾಸ್ ಜೀನಿಯಸ್, ತುಂಬ ಖುಷಿ ಆಯಿತು ಸಿನಿಮಾ ನೋಡಿ. ಆಲ್ ದ ಬೆಸ್ಟ್, ಕಮ್ ಆನ್ ಬಾಯ್ಸ್. ಓಕೆ, ಒಳ್ಳೆಯದ. ಓಕೆ, ಫಾಸ್ಟ್ ಹುಡುಗರು ಹೋಗಬೇಕಾಗಿದ್ದಾರೆ, ಸಖತ್ ಎಂಟರ್ಟೈನಿಂಗ್ ಸಿನಿಮಾ. ಮೊದಲಿಗೆ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದೇನೆಂದರೆ ಈ ಸಿನಿಮಾನ ಮಿಸ್ ಮಾಡಬೇಡಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ. ಯಾಕಂದರೆ ಅಷ್ಟೊಂದು ನಗ್ತೀರ ನೀವು, ಆ್ಯಂಡ್ ಈ ಸಿನಿಮಾನ ಟ್ರೀಟ್ ಮಾಡಿರೋ ರೀತಿ ಡೈರೆಕ್ಟ್ ವಿಜುವಲ್ ಎಕ್ಸ್ಟ್ರಾಡಿನರಿ. ಯಾಕಂತಂದರೆ ಅದು ಭಾಳ ಕಷ್ಟ, ಎಲ್ಲ ಆಲ್ಮೋಸ್ಟ್ ಆಲ್ ಸಿಂಗಲ್ ಟೇಕಲ್ಲಿ ತೆಗೆದಂಗಿದೆ. ಕ್ಯಾಮ್ರಾ ವರ್ಕ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಎಲ್ಲವೂ ಸಖತ್ ಫ್ರೆಶ್ ಆಗಿದೆ. ಆ್ಯಂಡ್ ಪರ್ಫಾರ್ಮ್ ಮಾಡಿರೋ ಎಲ್ಲ ಕಲಾವಿದರು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಆ್ಯಂಡ್ ಕೆಲಸ ತೆಗ್ದಿರೋ ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಆ್ಯಂಡ್ ಪಕ್ಕ 100 ಡೇಸ್ ಸಿನಿಮಾ ಮಿಸ್ ಮಾಡಬೇಡಿ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು.